नमस्कार सीबीएन वार्ता प्रायोजक विजिट जय फर्नीचर कलेक्शंस टीपू सुल्तान सर्कल अपोजिट काय रेस्टोरेंट होटल गोशाल रोड रायचूर पर किसी नागभूषण मोटर्स अपोजिट एग्रीकल्चर यूनिवर्सिटी लिंक्सू रोड रायचूर లక్ష్మీ ఫ్యాషన్ రెడీమేడ్ ఎక్స్క్లూజివ్ షోరూమ్ కిడ్స్ వేర్ ఉమెన్స్ వేర్ అండ్ మెన్స్ వేర్ కొడగంటి కాంప్లెక్స్ బంగీకుంట బెజ్వర్పేట్ రైచూర్ జీపీ కిడ్స్ వేర్ బిసైడ్ ఎస్ఎల్పి హోటల్ స్టేషన్ రోడ్ రైచూర్ నెక్స్ట్ జెన్ ప్రీస్కూల్ యూరో కిడ్స్ ఇండియాస్ నెక్స్ట్ జెన్ ప్రీస్కూల్ మేకింగ్ లెర్నింగ్ ఫన్ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಆಟ ಪರಿಚಯಿಸುತ್ತಿದೆ ಜೋಳದ ಬೆಲೆಯಲ್ಲಿ ಜೋಳದ ಹಿಟ್ಟು ಈಗ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಲಭ್ಯ ಪವನ್ ಆಟ ಬಿಳಿ ಜೋಳದ ಹಿಟ್ಟು ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ ಬೆನ್ನು ನೋವು ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಕ್ ಕಾರ್ಪೆಟ್ ಗ್ರೌಂಡ್ ಬಿಸೈಡ್ ಎಲ್ಐಸಿ ಬಿಲ್ಡಿಂಗ್ ಬಸವೇಶ್ವರ ಸರ್ಕಲ್ ರಾಯಚೂರ್ ನಮಸ್ಕಾರ ಸಿಬಿಎನ್ ವಾರ್ತೆಗೆ ಸ್ವಾಗತ ಮೊದಲಿಗೆ ಮುಖ್ಯ ಅಂಶಗಳು ಜಿಲ್ಲೆಯ ಮತ್ತಷ್ಟು ಗ್ರಾಮಗಳು ಮುಳುಗಡೆ ಭೀತಿ ಎದುರಿಸುವಂತಾಗಿದೆ ಈಗಾಗಲೇ ಜಿಲ್ಲಾಡಳಿತ 51 ಗ್ರಾಮಗಳನ್ನು ಪ್ರವಾಹ ಪೀಡಿತ ಗ್ರಾಮಗಳೆಂದು ಗುರುತಿಸಿ ಪ್ರವಾಹದಿಂದ ಎದುರಾದ ಸಮಸ್ಯೆಗಳನ್ನು ನಿಯಂತ್ರಿಸಲು ವ್ಯವಸ್ಥೆ ಮಾಡಿದೆ ಮಹಾರಾಷ್ಟ್ರದ ಕೊಯ್ನಾದಿಂದ ಇನ್ನಷ್ಟು ನೀರು ಹರಿಸಲು ನಿರ್ಧರಿಸಿದ್ದರಿಂದ ಕೃಷ್ಣಾ ನದಿಯ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಳವಾಗಿ ಜಿಲ್ಲೆಯ ಮತ್ತಷ್ಟು ಗ್ರಾಮಗಳು ಮುಳುಗಡೆ ಭೀತಿ ಎದುರಿಸುವಂತಾಗಿದೆ ಈಗಾಗಲೇ ಜಿಲ್ಲಾಡಳಿತ 51 ಗ್ರಾಮಗಳನ್ನು ಪ್ರವಾಹ ಪೀಡಿತ ಗ್ರಾಮಗಳೆಂದು ಗುರುತಿಸಿ ಪ್ರವಾಹದಿಂದ ಎದುರಾಗುವ ಸಮಸ್ಯೆಗಳ ನಿಯಂತ್ರಿಸಲು ವ್ಯವಸ್ಥೆ ಮಾಡಿದೆ ನಾಳೆ ಬೆಳಗ್ಗೆ ವೇಳೆಗೆ ನದಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿರುವುದರಿಂದ ನದಿಗೆ ಹೊಂದಿಕೊಂಡಿರುವ ಜಮೀನುಗಳಿಗೆ ನೀರು ನುಗ್ಗುವ ಸಾಧ್ಯತೆಗಳಿವೆ ಅಲ್ಲದೆ ಗ್ರಾಮಗಳ ಸಂಪರ್ಕ ಕಡಿತಗೊಳಿಸುವ ಆತಂಕ ಸೃಷ್ಟಿಯಾಗಿದೆ ನಡುಗಡ್ಡೆಯಾಗಿರುವ ಲಿಂಗ್ಸ್ಗುರು ತಾಲೂಕಿನ ಕರ್ಕಲದೊಡ್ಡಿಯಲ್ಲಿ 6 ಜನರ ವಾಸ ಮಾಡುತ್ತಿದ್ದು ಸುರಕ್ಷಿತ ಸ್ಥಳಕ್ಕೆ ಕರೆತರುವ ಪ್ರಯತ್ನ ಮುಂದುವರೆದಿದೆ ಬೋಟ್ನಿಂದ ಕರೆತರಲು ಸಾಧ್ಯವಾಗದೇ ಇರುವುದರಿಂದ ಹೆಲಿಕಾಪ್ಟರ್ ಬಳಸುವ ಕುರಿತು ಜಿಲ್ಲಾಡಳಿತದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಹೈದರಾಬಾದ್ನಿಂದ ಹೆಲಿಕಾಪ್ಟರ್ ತರಿಸುವ ಕುರಿತಾಗಿ ಜಿಲ್ಲಾಡಳಿತ ಗಂಭೀರ ಚಿಂತನೆಯಲ್ಲಿದೆ ಆದರೆ ನಡುಗಡ್ಡೆ ವಾಸಿಗಳು ಸ್ಥಳಾಂತರವಾಗಲು ಒಪ್ಪದೇ ಇರುವುದು ಸಮಸ್ಯೆಯಾಗಿ ಪರಿಣಮಿಸಿದೆ ಇನ್ನು ಅದೇ ರೀತಿಯಾಗಿ ನಡುಗಡ್ಡೆ ವಾಸಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಲು ಜಿಲ್ಲಾಧಿಕಾರಿ ಶರತ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವೇದಮೂರ್ತಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ತುರ್ತು ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ ಲಿಂಗ್ಸೂರು ದೇವದುರ್ಗ ಮತ್ತು ರಾಯಚೂರು ತಾಲೂಕಿನ ನಡುಗಡ್ಡೆ ವಾಸಿಗಳನ್ನು ಸ್ಥಳಾಂತರಿಸಿ ಗಂಜಿ ಕೇಂದ್ರ ಪ್ರಾರಂಭಿಸಲು ಸೂಚನೆ ನೀಡಿದ್ದು ದೇವದುರ್ಗ ತಾಲೂಕಿನ ಅಂಜಳ ರಾಯಚೂರು ತಾಲೂಕಿನ ಗುರ್ಜಾಪುರ ಗ್ರಾಮದಲ್ಲಿ ಗಂಜಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ ಅಗತ್ಯ ಬಿದ್ದಲ್ಲಿ ಮತ್ತಷ್ಟು ಗಂಜಿ ಕೇಂದ್ರ ಪ್ರಾರಂಭಿಸಿ ಸಮರ್ಪಕ ನಿರ್ವಹಣೆ
ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕೃಷ್ಣಾ ನದಿಯಲ್ಲಿ ಅಪಾಯ ಮಟ್ಟಕ್ಕೆ ಹರಿದು ಬರುವ ನೀರಿನಿಂದಾಗಿ ನದಿ ಪಾತ್ರದ ಗ್ರಾಮಗಳಿಗೆ ತೆರಳಿ ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಸೂಚನೆ ನೀಡಲಾಗಿದೆ. ಒಂದೆಡೆ ಕೊಯ್ನಾದಿಂದ ನೀರು ಹರಿಯುವುದರಿಂದ ನೀರಿನ ಮಟ್ಟ ಹೆಚ್ಚಾಗಲಿದೆ. ಅಲ್ಲದೆ ಭೀಮಾ ನದಿ ನೀರು ಯಾದಗಿರಿ ಜಿಲ್ಲೆಯ ಸಂಗಮದಲ್ಲಿ ಕೃಷ್ಣೆಗೆ ಜೋಡಣೆಯಾಗಿರುವುದರಿಂದ ರಾಯಚೂರು ತಾಲೂಕಿನ ಗ್ರಾಮಗಳಿಗೆ ನೀರು ನುಗ್ಗುವ ಸಾಧ್ಯತೆಗಳ ಬಗ್ಗೆಯೂ ಗಮನ ಹರಿಸಲು ಸೂಚಿಸಲಾಗಿದೆ. ನೋಡಲ್ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಲು ಬೇಕಿರುವ ಕ್ರಮಗಳ ಕುರಿತು ಜಿಲ್ಲಾಡಳಿತ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಅಲ್ಲದೆ NDRF ಮತ್ತು ಮಿಲಿಟರಿ ತಂಡವನ್ನು ಬಳಸಿಕೊಳ್ಳಲು ಸೂಚನೆಗಳನ್ನು ನೀಡಲಾಗಿದೆ. ನಡುಗಡ್ಡೆಗೆ 6 ಜನ ಅಲ್ಲಿ ಆ ನಡುಗಡ್ಡೆಯಲ್ಲಿ ಇದ್ದಾರೆ, ವಾಸ ಇದ್ದಾರೆ. ಅದರಲ್ಲಿ ಹೆಚ್ಚು ನೀರಿನ ಪ್ರಮಾಣ ಹೆಚ್ಚಾಗ್ತಿರೋದ್ರಿಂದ ನಮಗೆ ಅವ್ರನ್ನ NDRF ಅವರು ಮತ್ತು ಆರ್ಮಿಯವರು ಇವತ್ತು ಇನ್ನೊಂದು ಆಪರೇಷನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಹೊರಗೆ ತರಲಿ ಅಲ್ಲಿಂದ ಸಾಗಿಸಲಿಕ್ಕೆ ಸೇಫ್ಟಿಗೆ. ಸೊ ಬಹುಶಃ ಅದು ಒಂದು ವೇಳೆ ಫಲಕಾರಿ ಆಗದೇ ಇದ್ದರೆ ಮತ್ತೆ ನಾವು ಹೆಲಿಕಾಪ್ಟರ್ಗಳನ್ನು ಸಹ ಇವಾಗ ರಿಕ್ವೆಷನ್ ಮಾಡ್ಕೊಂಡಿದ್ದೀವಿ. So if this by boat evacuation fails, then we will be evacuate them through helicopter. ಅದು ಆಗುತ್ತೆ ಸರ್. ಅಂದರೆ ಅದೊಂದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅಂತ ಪರಿಸ್ಥಿತಿಗಳು ಆ ಥರದ ಹೆಲಿಕಾಪ್ಟರ್ ಮುಖಾಯನ ಈಗ ಎವ್ಯಾಕ್ಯುಯೇಷನ್ ಮಾಡುವಂಥ ಪ್ರಸಂಗ ಇನ್ನೆಲ್ಲೂ ಸಹ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಸರ್. ಈಗ ಸುಮಾರು ಒಂದು 500,000 ಕ್ಯೂಸೆಕ್ಸ್ ಮೇಲೆ ಏನಾದರೂ ಬಿಟ್ಟರೆ ಎಲ್ಲೆಲ್ಲ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆಯಾ? ಈಗ ನಾವು ಐಡೆಂಟಿಫೈ ಮಾಡಿರುವಂಥದ್ದು ಒಟ್ಟು ಜಿಲ್ಲೆಯಲ್ಲಿ ಒಂದು 5-10 ಗ್ರಾಮ ಈ ಥರ ಕಮ್ಯುನಿಕೇಷನ್ ಗ್ಯಾಪ್ ಆಗ್ಬೋದು, ಅಂದರೆ ರೋಡ್ಸ್ ಮೇಲೆ ನೀರು ಬರ್ಬೋದು ಅನ್ನೋ ಒಂದು ನೋಡ್ದು ಬಂದಿದ್ದ ಗಮನಕ್ಕೆ ಹೊರತು ಯಾವುದೇ ಒಂದು ಗ್ರಾಮಗಳ ಒಳಗೆ ನೀರು ನುಗ್ಗುವಂಥ ಯಾವುದನ್ನು ಸಹ ಪ್ರಸಂಗ ಇಲ್ಲ. 2009 ಒಂದು ಪ್ರವಾಹದ ಸಂದರ್ಭದಲ್ಲೇ ಭಾಳಷ್ಟು ಗ್ರಾಮಗಳಲ್ಲಿ ನಮಗೆ ಅಲ್ಲಿ ಶಿಫ್ಟೆಡ್ ವಿಲೇಜಸ್ ಆಗಿರೋದ್ರಿಂದ ಸೊ ಅದನ್ನ ನದಿ ಪಾತ್ರದಿಂದ ಅವ್ರನ್ನ ಶಿಫ್ಟ್ ಮಾಡಿ ಅವ್ರಿಗೆ ಬೇರೆ ಏನೋ ಮನೆಗಳನ್ನ ಕಲ್ಪಿಸ್ಕೊಟ್ಟಿರೋದ್ರಿಂದ ಅವ್ರು ಶಿಫ್ಟ್ ಆಗಿದ್ದಾರೆ ಭಾಳಷ್ಟು ಜನ. ಸೊ ಈ ಫ್ಲಡ್ ಇನೊಂಡೇಟ್ ಆಗಿ ವಿಲೇಜಸ್ ಒಳಗೆ ಮನೆ ನುಗ್ಗು ಒಳಗೆ ನೀರು ನುಗ್ಗುವಂಥ ಪ್ರಸಂಗತಿ ಕಡಿಮೆ ಇದೆ. ಈಗ ಪ್ರತಿಯೊಂದು ತಾಲೂಕಲ್ಲಿ ಈಗ ಒಂದರಂತೆ ನಾವು ಇವಾಗ ತೆಗೆದಿದ್ದೀವಿ. ಅದು ಏನಪ್ಪ ಅಂತಂದು ಅದೇ ಗ್ರಾಮದಲ್ಲಿರೋರು ಕೆಳ ಲೋ ಲೈಯಿಂಗ್ ಏರಿಯಲ್ಲಿ ಇರೋವಂಥವ್ರಿಗೆ ತೆಗೆದಿರೋವಂಥದ್ದು, ಮತ್ತು ಅವರು ಸಂಬಂಧಿಕರ ಮನೆಯಲ್ಲಿ ಅದೇ ಗ್ರಾಮದಲ್ಲಿ ಮೇಲೆ ಅಪರ್ ಏರಿಯಾಸಲ್ಲಿ ಇರೋವಂಥ ಸಂಬಂಧಿಕರ ಮನೆಯಲ್ಲಿದ್ದಾರೆ. ಊಟಕ್ಕೆ ಮಾತ್ರ ಇಲ್ಲಿಗೆ ಬರ್ತಾಯಿದ್ರು. ಒಟ್ಟು ಜಿಲ್ಲೆಯಲ್ಲಿ 270 ಜನಕ್ಕೆ ನಾವು 3 ಗಂಜಿ ಕೇಂದ್ರನ ತೆಗೆದಿದ್ದೀವಿ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಕೃಷ್ಣಾ ನದಿ ಮತ್ತು ಭೀಮಾ ನದಿ ಎರಡೂ ನದಿಗಳನ್ನು ಇಲ್ಲೇ ನನ್ನ ಕ್ಷೇತ್ರದಲ್ಲಿ ಕಲಿತು ಈ ಭಾಗದಲ್ಲಿರುವಂಥ ಸುಮಾರು ಗ್ರಾಮಗಳು ಬೂಡಿದಿಪ್ಪಾಡು, ಹಾತ್ಕೂರು, ಡಿ ರಾಂಪುರು, ಕುರ್ವಕುಲ, ಕುರ್ವಕುರ್ದ ಮತ್ತು ಗುರ್ಜಾಪುರು ಮತ್ತು ಕಾಡ್ಲೂರು ಮತ್ತು ಅರಿಶಿಣಿಗೆ ಈ ಭಾಗದಲ್ಲಿರುವಂಥ ರೈತರಿಗೆ ಬಹಳಷ್ಟು ಈ ಅವರು ಪಂಪ್ಸೆಟ್ಗಳನ್ನು ಮುಣಿಗೋಗಿದೆ ಮತ್ತು ಅವರ ನಾಟಿ ಮಾಡಿದಂಥ ಗದ್ದೆಗಳನ್ನು ಮುಣಿಗೋಗಿ ಆ ರೈತರಿಗೆ ಕೂಡ ಬಹಳಷ್ಟು ನಷ್ಟಗಳನ್ನು ಆಗಿದೆ. ಮತ್ತು ಗ್ರಾಮದಲ್ಲಿ ಇಲ್ಲಿವರೆಗೂ ನಮಗೆ ಗ್ರಾಮಗಳಲ್ಲಿ ನೀರು ಬಂದಿಲ್ಲ, ಸಂಪರ್ಕ ರಸ್ತೆಗಳನ್ನು ಕಟ್ಟಾಗಿದೆ. ಹಾಗಾಗಿ ತಕ್ಷಣಕ್ಕೆ ಯಾಕಂದರೆ ಇವತ್ತು 10% ಇವತ್ತು ಅನಾವೃಷ್ಟಿ ಇದೆ, ಅತಿವೃಷ್ಟಿ ಇದೆ, 90% ನಮಗೆ ಅನಾವೃಷ್ಟಿ ಇದೆ. ಬರಗಾಲ ಛಾಯವನ್ನು ನಮಗೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಆವರಿಸಿದೆ. ಯಾಕಂದರೆ ಇವಾಗ ಸುಮಾರು 3 ವರ್ಷದಿಂದ ಮಳೆ ಇಲ್ಲ, ಮಳೆ ಇಲ್ಲದೆ ಈಗ ಅಂತರ್ಜಲ ಕುಸಿದು ಹೋಗಿ ಇವತ್ತು ಕುಡಿಯುವ ನೀರಿಗೆ ಬಹಳಷ್ಟು ಬಡದಾಡುವಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಮತ್ತು ರೈತರು ಕೂಡ ಒಂದೇ ಒಂದು ಕಾಳುಗಳು ಕೂಡ ಹೋದ ವರ್ಷ ಹಾಕಿರಲಿಲ್ಲ. ಈ ವರ್ಷ ಸಣ್ಣ ಪುಟ್ಟ ಮಳೆ ಬಂದದಂತೇಳಿ ಈಗ ನಾಟಿಗಳನ್ನು ಮಾಡಿ ಮತ್ತು ಬಿತ್ತನೆ ಮಾಡಿದ್ದಾರೆ. ಆ ಮೊಳಕೆ ಕೂಡ ಒಣಗೋಗುವಂಥ ಪರಿಸ್ಥಿತಿ ಇದೆ. ಮತ್ತು ರೈತರು ಕೂಡ ಮೇಲೆ ಭಾಗದಲ್ಲಿ ನಾಟಿ ಮಾಡಿದ್ದಕ್ಕೆ ಈಗ ಮೋಟರ್ಗಳೆಲ್ಲ ಮುಣಿಗೋಗಿದ್ದಕ್ಕೆ ಆ ನಾಟಿ ಮಾಡಿದಂಥ ಗದ್ದೆಗಳು ಕೂಡ ಒಣಗೋಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ತಕ್ಷಣಕ್ಕೆ ಇವತ್ತು ಬರಗಾಲದಲ್ಲಿ ಹಾನಿಯಾದಂಥ ರೈತರಿಗೆ ಕೂಡ ಪರಿಹಾರ ಒದಗಿಸುವಂಥ ಕೆಲಸ ಮಾಡಬೇಕು ಮತ್ತು ಒಳದಂಡಿಗಿರುವಂಥ ರೈತರು ನಾಟಿ ಮಾಡಿದಂಥ ಗದ್ದೆಗಳಿಗೆ ಅವ್ರಿಗೂ ಕೂಡ ಪರಿಹಾರವನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಬರೀ ಅತಿವೃಷ್ಟಿಯಿಂದ ನೋಡಬಾರ್ದು, ಅನಾವೃಷ್ಟಿ ಕೂಡ ಭಾಳಷ್ಟು 90% ಭಾಗ ಆಗಿದೆ. ಹಾಗಾಗಿ ಎರಡೂ ಕಡೆ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪರಿಹಾರವನ್ನು ಘೋಷಣೆ ಮಾಡುವಂಥದ್ದಾಗಬೇಕು. ನಾವು ಕೂಡ
ಈಗಾಗಲೇ ಎಲ್ಲ ಸುಮಾರು ಗ್ರಾಮಗಳಲ್ಲಿ ದಿನನಿತ್ಯ ಅವರ ಸಂಪರ್ಕದಲ್ಲಿದ್ದೀವಿ ಮತ್ತು ಆ ಗ್ರಾಮಗಳಲ್ಲಿ ಕೂಡ ಭೇಟಿ ಕೊಡ್ತಿದ್ವಿ. ಜಿಲ್ಲಾಡಳಿತ ಕೂಡ ಈಗಾಗಲೇ ಅವರು ಜಿಲ್ಲಾಧಿಕಾರಿಗಳು ಮತ್ತು ಅವರ ವರ್ಗ ಕೂಡ ಎಲ್ಲರೂ ಕೂಡ ಆ ಗ್ರಾಮಗಳಲ್ಲಿ ಮುನ್ನೆಚ್ಚರಿಕೆಯಾಗಿ ನಮ್ಮ ರೈತರಿಗೆ ನಮ್ಮ ಜನರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನು ವಹಿಸಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಕೂಡ ಇದ್ದೀವಿ. ಹಾಗಾಗಿ ನಾವು ಹೇಳೋದಿಷ್ಟೇ, ಈ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಬರಗಾಲದವನ್ನು ಛಾಯವನ್ನು ಆವರಿಸಿದೆ, ಅದನ್ನು ಕೂಡ ತಕ್ಷಣಕ್ಕೆ ಅವರಿಗೆ ಪರಿಹಾರ ಒದಗಿಸುವಂಥದ್ದು ಮತ್ತು ಕುಡಿಯುವ ನೀರು ಕೂಡ ಒದಗಿಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತೇವೆ. ಸರಿ ಜಾಗಪ್ಪ, ಸಿಬ್ಬಂದಿ ನಮ್ಮ ಸಾವಿರ ಇಲ್ಲ ಸಾವಿರ ತೋರಿಸಲ ಇದೆ ಅಪ್ಪಯ್ಯ, ಒಂದು ಹಿಂಗೆ ತೆಗಿಬೇಕು ನೀವು ತೆಗಿತೆ ಕೃಷ್ಣಾ ನದಿಯಿಂದ ಪ್ರವಾಹ ಪರಿಸ್ಥಿತಿ ಎದುರಿಸುತ್ತಿರುವ ಲಿಂಗಸಗೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಸಂಸದ ರಾಜ ಅಮರೇಶ್ವರ್ ನಾಯಕ್ ಭೇಟಿ ನೀಡಿದರು. ಲಿಂಗಸಗೂರು ತಾಲೂಕಿನ ಕಡದರಗಡ್ಡಿ, ಗೋನ್ವಾಟ್ಲ, ಎರಗೋಡಿ, ಮ್ಯಾದರಗಡ್ಡಿ, ಯಳಗುಂದಿ ಪ್ರದೇಶಗಳಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಿ ಮುಂಜಾಗ್ರತಾ ಕ್ರಮಗಳ ಕುರಿತಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜನರು ಯಾವುದೇ ಆತಂಕ ಪಡಬೇಕಿಲ್ಲ, ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜನರಲ್ಲಿ ಮನವಿ ಮಾಡಿದರು. ಎರಗೋಡಿಯಲ್ಲಿ ನಿರಾಶ್ರಿತರಿಗೆ ಆಹಾರ ಪೊಟ್ಟಣ ವಿತರಿಸಿದರು. ಬಿಜೆಪಿ ಮುಖಂಡ ನಾಗಪ್ಪ ವಜ್ಜಲ್ ಅವರು 30,000 ರೂಪಾಯಿ ನೀಡಿದರು. ನೆರೆ ಸಂತ್ರಸ್ತರಿಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿದ್ದು ಮುಂಬರುವ ದಿನಗಳಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ಇದಕ್ಕೂ ಮೊದಲು ಲಿಂಗಸಗೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಹಾಯಕ ಆಯುಕ್ತರು ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪ್ರವಾಹ ಪರಿಸ್ಥಿತಿಯ ಮಾಹಿತಿ ಪಡೆದರು. ಮೂಲ ಸೌಕರ್ಯ, ವೈದ್ಯಕೀಯ, ನಿರಾಶ್ರಿತರ ಶಿಬಿರಗಳ ಕುರಿತಂತೆ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ನಾಗಪ್ಪ ವಜ್ಜಲ್, ಡಾಕ್ಟರ್ ಶಿವಬಸಪ್ಪ, ಖಾದರ್ ಬಾಷಾ, ಗಿರಿಮಲ್ಲನ್ಗೌಡ, ಗೋವಿಂದ್ ನಾಯಕ್, ಜಗನ್ನಾಥ್ ಕುಲಕರ್ಣಿ, ವೆಂಕಟಗೌಡ, ಐದ್ನಾಳ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾನು ಸಹ ಸ್ವತಃ ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಿವೇದನೆ ಮಾಡಿ ಪತ್ರ ಕೊಟ್ಟಿದ್ದೇನೆ. ತತ್ಕ್ಷಣ ಅವರು ಸ್ಪಂದಿಸಿ ಚೀಫ್ ಏನು ನಮ್ಮ ಇವರಿದ್ದಾರೆ ಚೀಫ್ ಸೆಕ್ರೆಟರಿ ಆಫ್ ದಿ ಸ್ಟೇಟ್, ಅವರಿಗೆ ಎಂಡಾಸ್ ಮಾಡಿ ಕೊಟ್ಟಿದ್ದಾರೆ. ನಾನು ಅವರಲ್ಲಿನೂ ಮಾತಾಡಿದಾಗ ಇಲ್ಲ ಈ ಬಗ್ಗೆ ನಾವು ಆದಷ್ಟು ಶೀಘ್ರ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಉಳಿದಂಥ ಯಾವುದೇ ಏನೇ ಇಲ್ಲಿ ಪರಿಹಾರ ಕಾರ್ಯಕ್ರಮಗಳಿರಲಿ ಜಿಲ್ಲಾಡಳಿತ ಮತ್ತು ನಮ್ಮ ಸ್ಥಳೀಯ ಎ ಸಿ ಅವರು ಇರ್ಬೋದು, ಉಳಿದಂಥ ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ವಿವಿಧ ಇಲಾಖೆಗಳು ಎಲ್ಲರೂ ಸಹ ಈಗ ಅವರು ಸಹ ಇಲ್ಲಿ ಸ್ಥಳದಲ್ಲಿದ್ದ ಅಧಿಕಾರಿಗಳು ಅವರ ಏನು ಪರಿಸ್ಥಿತಿ ಇದೆ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾವು ಕಡದರಗಡ್ಡಿವರೆಗೂ ಹೋಗಿ ನೋಡಿ ಬಂದ್ವಿ. ಕಡದರಗಡ್ಡಿಯಿಂದ ಗೋನಾಟ್ಲಕ್ಕೆ ಒಂದು ಬ್ರಿಡ್ಜ್ ಆದರೆ ಈ ಜನರಿಗೆ ಸಂಪರ್ಕ ಹತ್ರನೂ ಆಗ್ತದೆ ಮತ್ತು ಜನರಿಗೆ ಸಂಪರ್ಕ ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಆ ನಿಟ್ಟಿನಲ್ಲಿ 18 ಕೋಟಿ ರೂಪಾಯಿ ಒಂದು ಏನು ಅವರು ಅಂದಾಜು ವೆಚ್ಚ ಕಳಿಸಿದ್ದಾರೆ.
ಏನು ಟ್ಯಾಕ್ಟ್ರು ಅವು ಓಡಾಡ್ತಕ್ಕಂಥದ್ದು, ಫುಟ್ ಬ್ರಿಡ್ಜ್ ಆದರೆ ಉಪಯೋಗ ಆಗಲ್ಲ ಅಂತ ಅವ್ರು ಹೇಳಿದ್ದಕ್ಕೆ ಆ ರೀತಿ ಜನರ ರೈತರ ಏನು ಮತ್ತು ಮೇಲ್ಭಾಗದಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಫ್ಲಡ್ಸ್ ಬಂದು ಸುಮಾರು 400,000 ಮೇಲ್ಪಟ್ಬಿಟ್ಟಿದ್ದಾರೆ. 500,000 ಬರ್ತಕ್ಕಂಥ ನಿರೀಕ್ಷೆ ಇದೆ. ಇವೆಲ್ಲವೂ ಏನಿದ್ದಾವೆ ಗ್ರಾಮಗಳು ನದಿ ದಡದಲ್ಲಿರೋದ್ರಿಂದ ಪ್ರತಿ ವರ್ಷ ಏನೇ ರೀತಿಯ ಅತಿವೃಷ್ಟಿ ಆದಾಗ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು 5-6 ಹಳ್ಳಿಗಳು 3-4 ನಡುಗಡ್ಡೆಗಳ ಜನರು ಅವರು ನಡುನೀರಿನಲ್ಲಿ ಆಗ್ತಾರೆ. ಈಗ ಸಿಯವರು ACಯವರು ಇನ್ನಿತರ ಎಲ್ಲ ಸಿಬ್ಬಂದಿಯವರು ತಕ್ಷಣ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಈಗಿರ್ತಕ್ಕಂಥ ನಿಟ್ಟಿನಲ್ಲಿ ಪರಿಹಾರ ಒದಗಿಸ್ಕೊಡ್ಬೇಕು. ಯಾವ ಎಮರ್ಜೆನ್ಸಿ ನಿಟ್ಟಿನಲ್ಲಿ ಪರಿಹಾರವನ್ನು ಕೊಡಬೇಕು ಅವುಗಳನ್ನು ತತ್ಕ್ಷಣ ಕೊಡ್ತಕ್ಕಂಥದ್ದು, ಯಾವ ನಂತರ ಶಾಶ್ವತವಾದಂಥ ಪರಿಹಾರಗಳನ್ನು ಮಾಡಬೇಕು ಅವುಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಏನು ಅದರಿಂದ ಹಾನಿಯಾಗಿದೆ ಅದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕು, ಇವು 3-4 ಹಂತದಲ್ಲಿರೋದ್ರಿಂದ ತತ್ಕ್ಷಣ ಆ ಜನರಿಗೆ ನೆರವಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇದಾಗಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಅವರು ವೈಮಾನಿಕ ಪ್ರವಾಸವನ್ನು ಮಾಡಿ ರಾಯಚೂರಿನಲ್ಲಿ ಈಗಾಗಲೇ ಅದರ ಬಗ್ಗೆ ಮೀಟಿಂಗನ್ನು ತೆಗೆದುಕೊಂಡು ನಂತರ ದಿಲ್ಲಿಗೆ ಬಂದಿದ್ದರು. ನಾವು ಸಹ ಬರಬೇಕಾಗಿತ್ತು. ದಿಲ್ಲಿಯಲ್ಲಿ ಅಧಿವೇಶನ ಇದ್ದಿದ್ದರಿಂದ ನಮಗೆ 6ನೇ ತಾರೀಕಿನವರೆಗೆ ನಾವು ಅಲ್ಲಿ ಇದ್ದೀವಿ. 7ನೇ ತಾರೀಕು ಸಹ ನಾನು ಬಿಟ್ಟು ಇವತ್ತು ಸೀದಾ ಇಲ್ಲಿಗೆ ಬಂದಿದ್ದೀನಿ. ದಿಲ್ಲಿಯಲ್ಲಿ ಸಹ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ MPಗಳ ಮತ್ತು ಅಧಿಕಾರಿಗಳ ಮೀಟಿಂಗ್ ತೆಗೆದುಕೊಂಡು ಪ್ರಥಮವಾಗಿ ಈ ವಿಚಾರಗಳನ್ನೇ ನಮ್ಮ ರಾಜ್ಯದಲ್ಲೇ ಆಗಿರ್ತಕ್ಕಂಥ ನೆರೆ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ತಕ್ಷಣ ಎಮರ್ಜೆನ್ಸಿ ವರ್ಕ್ ತೆಗೆದುಕೊಳ್ಬೇಕು, ಮತ್ತು ತಕ್ಷಣ ಆ ಜಿಲ್ಲೆಗಳ ನೋಡಲ್ ಆಫೀಸರ್ಗಳನ್ನ ಅವ್ರು ನೇಮಿಸಿದ್ದಾರೆ. ನಾವು ಕಡದರಗಡ್ಡಿವರೆಗೂ ಹೋಗಿ ನೋಡಿ ಬಂದ್ವಿ. ಕಡದರಗಡ್ಡಿಯಿಂದ ಗೋನಟ್ಲಕ್ಕೆ ಒಂದು ಬ್ರಿಡ್ಜ್ ಆದರೆ ಈ ಜನರಿಗೆ ಸಂಪರ್ಕ ಹತ್ರನೂ ಆಗ್ತದೆ ಮತ್ತು ಜನರಿಗೆ ಸಂಪರ್ಕ ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಆ ನಿಟ್ಟಿನಲ್ಲಿ 18 ಕೋಟಿ ರೂಪಾಯಿ ಒಂದು ಏನು ಅವರು ಅಂದಾಜು ವೆಚ್ಚ ಕಳಿಸಿದ್ದಾರೆ. ಏನು ಟ್ಯಾಕ್ಟ್ರು ಅವು ಓಡಾಡ್ತಕ್ಕಂಥದ್ದು, ಫುಟ್ ಬ್ರಿಡ್ಜ್ ಆದರೆ ಉಪಯೋಗ ಆಗಲ್ಲ ಅಂತ ಅವ್ರು ಹೇಳಿದ್ದಕ್ಕೆ ಆ ರೀತಿ ಜನರ ರೈತರ ಏನು ಮತ್ತು ಮೇಲ್ಭಾಗದಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಫ್ಲಡ್ಸ್ ಬಂದು ಸುಮಾರು 400,000 ಮೇಲ್ಪಟ್ಬಿಟ್ಟಿದ್ದಾರೆ. 500,000 ಬರ್ತಕ್ಕಂಥ ನಿರೀಕ್ಷೆ ಇದೆ. ಇವೆಲ್ಲವೂ ಏನಿದ್ದಾವೆ ಗ್ರಾಮಗಳು ನದಿ ದಡದಲ್ಲಿರೋದ್ರಿಂದ ಪ್ರತಿ ವರ್ಷ ಏನೇ ರೀತಿಯ ಅತಿವೃಷ್ಟಿ ಆದಾಗ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು 5-6 ಹಳ್ಳಿಗಳು 3-4 ನಡುಗಡ್ಡೆಗಳ ಜನರು ಅವರು ನಡುನೀರಿನಲ್ಲಿ ಆಗ್ತಾರೆ. ಈಗ ಸಿಯವರು ACಯವರು ಇನ್ನಿತರ ಎಲ್ಲ ಸಿಬ್ಬಂದಿಯವರು ತಕ್ಷಣ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಈಗಿರ್ತಕ್ಕಂಥ ನಿಟ್ಟಿನಲ್ಲಿ ಪರಿಹಾರ ಒದಗಿಸ್ಕೊಡ್ಬೇಕು. ಯಾವ ಎಮರ್ಜೆನ್ಸಿ ನಿಟ್ಟಿನಲ್ಲಿ ಪರಿಹಾರವನ್ನು ಕೊಡಬೇಕು ಅವುಗಳನ್ನು ತತ್ಕ್ಷಣ ಕೊಡ್ತಕ್ಕಂಥದ್ದು, ಯಾವ ನಂತರ ಶಾಶ್ವತವಾದಂಥ ಪರಿಹಾರಗಳನ್ನು ಮಾಡಬೇಕು ಅವುಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಏನು ಅದರಿಂದ ಹಾನಿಯಾಗಿದೆ ಅದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕು, ಇವು 3-4 ಹಂತದಲ್ಲಿರೋದ್ರಿಂದ ತತ್ಕ್ಷಣ ಆ ಜನರಿಗೆ ನೆರವಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇದಾಗಿದೆ. ಕೆಲಸ ಮಾಡ್ತಾರೆ. ಸೊ ಪರ್ಯಾಯ ವ್ಯವಸ್ಥೆ ಏನು ನೀವೇನು ವ್ಯವಸ್ಥೆ ಬೇರೆ ಅವರಿಗೆ ನಾವು ಮಾತಾಡ್ತೀವಿ, ಮಾತಾಡಿ ಏರ್ಲಿಫ್ಟ್ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಸಂದರ್ಭಗಳು ಬಂದರೆ ಅದನ್ನು ಮುನ್ಸೂಚನೆಯಾಗಿ ಇಂಟಿಮೇಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗ ಅವ್ರಿಗೆ ಸಂಪರ್ಕದಲ್ಲಿ ಇರೋದ್ರಿಂದ ಅವರು ಸಹ ಮಾತಾಡಿ ಹೇಳಿದ್ದಾರೆ ಇಲ್ಲಿ ಇದ್ದೀವಿ, ಕೆಲವೊಂದು ಸಮಸ್ಯೆ ಇದೆ, ಆ ನೀರಿನ ಸಮಸ್ಯೆ ಇನ್ನು ನಮಗೆ ಇದಿಲ್ಲ ಅಂತಂದು ಅವರು ಇದೆ. ಈಗಲೂ ಮತ್ತೆ ಮಾತಾಡ್ತೀವಿ, ಅವ್ರು ಏನು ಹೇಳ್ತಾರೋ ತಿಳ್ಕೊಂಡು ನಮ್ಮ ಕಡೆ ಏನು ಸಾಧ್ಯ ಇದೆ ನೋಡ್ತೀವಿ, ಪ್ರಯತ್ನ ಮಾಡಿ ಅಂತಿಮವಾಗಿ ಏನು ಬೇಕೋ ಅದನ್ನು ಸಹ ಪ್ರಯತ್ನ ಮಾಡ್ತಾರೆ. ಸರ್ ಇಲ್ಲೇ ನಾಳೆ ಪ್ರೆಸ್ನವರು ಲೀಡರ್ಸ್ ಬಿಟ್ಟು ಬೇರೆ ಯಾರು ಬಿಡಬಾರ್ದು. ಈ ಕಡೆ ಮ್ಯಾಗ ಇಲ್ಲಿಂತ ಚಲೋ ಕಾಣ್ತು ನಮ್ಗೆ ಅಲ್ಲಿ ಬರಲ್ಲ ಕೂಡ. ಅಂದ್ರೆ ನಿಂಗೆ ಹೆಂಗ ಮ್ಯಾಗ ಬರ್ಬೇಕು ಬರ್ತಾರೀ ಹೆಂಗ ತಹಸೀಲ್ದಾರ್ ಕೇಳಿ ಎಲ್ಲಿ ಕೊಡಿಸ್ತೀವಿ ಊಟ ವ್ಯವಸ್ಥೆ ಎಲ್ಲ ಹೇಳದ. ಈಗ ನಾವು ಸ್ವಲ್ಪ ಏನು ನಮಗ ನಿನ್ನೆ ಕೇಳಿದ್ವಿ ಬೇರೆ ಸರ್ಕಾರದ ಏನಾದ್ರೂ ಕೊಡ್ತದ ಮತ್ತು ಈಗ ಇದು ಬರುವಂತ ಇತ್ತೆ
ಈಗ ಈಗ ಅಲ್ಲಿ ಮೇಲೆ ನಿಮಗೇನು ತೊಂದರೆ ಆಗ್ಯದ ಹೇಳ ನಾವು ಹೇಳ್ತೀವಿ. ಇಲ್ಲೇ ನಾವು ಮೊದಲು ನಾವು ನೀರು ಬರ್ತಿದ್ವಿ ಅಲ್ಲಿ, ನಮಗೂ ತ್ರಾಸಿತ್ತು. ನಾವು ಸಣ್ಣವರು ಸರ್ ಸ್ವಲ್ಪ ಹಿಂದೆ ಬರ್ರಿ. ಹಲೋ, ಇವ್ರು ಸಂತ್ರಸ್ತರ ಮ್ಯಾಗತ್ತೆ. ಏ ನಾಗರಾಜ್, ನಾಗರಾಜ್ ಕಾಣವಲ್ರಿ, ಮುಂದಕ್ಕೆ ಬರ್ರಿ ಅಮ್ಮ. ಬರ್ರಿ ಬರ್ರಿ ನೀವು ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾದಲ್ಲಿ 8 ಲಕ್ಷ ಸದಸ್ಯತ್ವ ನೋಂದಣಿ ಮಾಡುವ ಅಭಿಯಾನ ಪ್ರಾರಂಭಿಸಲಾಗಿದೆ. ಪ್ರತಿ ಬೂತ್ನಿಂದ 25 ಹೊಸ ಕಾರ್ಯಕರ್ತರನ್ನು ಸದಸ್ಯತ್ವ ಮಾಡಲಾಗುತ್ತದೆ ಎಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬಸವರಾಜ ಇಂಕಿನ್ ಹೇಳಿದರು. ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದಲ್ಲಿ 15 ಲಕ್ಷ ಸದಸ್ಯತ್ವ ನೋಂದಣಿ ಮಾಡುವ ಅಭಿಯಾನ ಪ್ರಾರಂಭಿಸಲಾಗಿದೆ. ಪ್ರತಿ ಬೂತ್ನಿಂದ 25 ಹೊಸ ಕಾರ್ಯಕರ್ತರನ್ನು ಸದಸ್ಯತ್ವ ಪಡೆಯಲಾಗುತ್ತದೆ ಎಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬಸವರಾಜ ಇಂಕಿನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿಯೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಬಿಜೆಪಿ ಪಕ್ಷಕ್ಕೆ ಹೊಸ ಸದಸ್ಯರ ನೋಂದಣಿ ಅಭಿಯಾನವನ್ನು ರಾಷ್ಟ್ರೀಯ ಮುಖಂಡರಾದ ಅಮಿತ್ ಶಾ ಚಾಲನೆ ನೀಡಿದ್ದಾರೆ. ರಾಜ್ಯದಲ್ಲಿ 50 ಲಕ್ಷ ಸದಸ್ಯತ್ವ ಪಡೆಯಲು ಅಭಿಯಾನ ನಡೆಸಲಾಗುತ್ತಿದೆ. ಹೊಸದಾಗಿ ಬಯಸುವವರು 8980808080 ಮೊಬೈಲ್ ನಂಬರ್ಗೆ ಮಿಸ್ ಕಾಲ್ ನೀಡಿದರೆ SMS ಸಂದೇಶ ಬರುತ್ತದೆ. ಆ ಮೂಲಕ ಸದಸ್ಯತ್ವ ನೋಂದಣಿ ಪಡೆದಂತಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನಪರ ಯೋಜನೆಗಳು, ಹಬ್ಬ ದಿನಗಳ ಶುಭಾಶಯ ಸೇರಿದಂತೆ ಮಾಹಿತಿ ವಿನಿಮಯ ಮಾಡಲಾಗುತ್ತದೆ. ಕಾಲೇಜುಗಳು, ಆಟದ ಮೈದಾನ, ವ್ಯಾಯಾಮ ಶಾಲೆಗಳು ಸೇರಿದಂತೆ ಯುವಕರನ್ನು ಗುರುತಿಸಿ ಪಕ್ಷದ ಧ್ಯೇಯೋದ್ದೇಶ ತಿಳಿಸಿ ಪಕ್ಷದ ಸದಸ್ಯತ್ವ ಪಡೆಯಲು ಮನವಿ ಮಾಡಲಾಗುತ್ತದೆ ಎಂದರು. ಪಕ್ಷವನ್ನು ಬೂತ್ ಮಟ್ಟದಿಂದ ಗಟ್ಟಿಗೊಳಿಸುವ ಜೊತೆಗೆ ಪರಿಸರ ಸಂರಕ್ಷಣೆಗೂ ಯುವ ಮೋರ್ಚಾ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಕರೆಯನ್ನು ಬೆಂಬಲಿಸಿ ವಾರ್ಡ್ ಬೂತ್ ಮಟ್ಟದಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸಲಾಗುತ್ತದೆ. ಅಲ್ಲದೆ ಬೀಜದುಂಡೆ ಕಾರ್ಯಕ್ರಮಗಳನ್ನು ನಡೆಸಿ ಪರಿಸರ ಜಾಗೃತಿ ನಡೆಸಲಾಗುತ್ತದೆ ಎಂದರು. ಕ್ರಿಮಿನಲ್ ಹಿನ್ನೆಲೆಯುಳ್ಳ ಸೇರಿದಂತೆ ಅಪರಾಧದಲ್ಲಿ ತೊಡಗಿರುವವರನ್ನು ತಡೆಯಲು ಬೂತ್ ಮಟ್ಟದ ಕಾರ್ಯಕರ್ತರು ಗುರುತಿಸಿರುವುದರಿಂದ ಸದಸ್ಯತ್ವಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು. ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾದ ಪೂರ್ಣ ಮಹಾಜನ್ ಅವರು ಮತ್ತು ನಮ್ಮ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷರಾದ ಪ್ರತಾಪ್ ಸಿಂಹ ಅವರ ಕರೆಯ ಮೇರೆಗೆ ಇಡೀ ರಾಜ್ಯಾದ್ಯಂತ ಯುವ ಮೋರ್ಚಾ ತಂಡ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಿ ಎಲ್ಲ ಜಿಲ್ಲಾ ಪ್ರವಾಸ ಮಾಡಿ ಜಿಲ್ಲೆಯ ಸಭೆಗಳನ್ನು ತೆಗೆದುಕೊಂಡು ಆಯಾ ಊರಿನ ಕಾಲೇಜುಗಳಲ್ಲಿ ಮತ್ತು ಆಟದ ಮೈದಾನಗಳಲ್ಲಿ, ವ್ಯಾಯಾಮ ಶಾಲೆಯಲ್ಲಿ, ಡ್ಯಾನ್ಸ್ ಕ್ಲಾಸ್ನಲ್ಲಿ ಎಲ್ಲೆಲ್ಲಿ ಹೆಚ್ಚು ಯುವ ಸಮೂಹ ಸಿಗುತ್ತೆ ಅವರಿಗೆ ಹೋಗಿ ನರೇಂದ್ರ ಮೋದಿಜಿಯವರ ಒಂದು ಆಡಳಿತದ ಒಂದು ವಿಚಾರವನ್ನು ತಿಳಿಸಿ ಈ ಒಂದು ಮುಖ್ಯವಾಹಿನಿಯಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಹುದೊಡ್ಡ ನಿರೀಕ್ಷೆ ಇಟ್ಟು ಜನ ನಮ್ಮನ್ನು ಬೆಂಬಲ ವ್ಯಕ್ತಪಡಿಸಿದರು. ಆ ಬೆಂಬಲ ವ್ಯಕ್ತಪಡಿಸಿದ ಎಲ್ಲ ಮಹನೀಯರಿಗೂ ಕೂಡ ಭಾರತೀಯ ಜನತಾ ಪಕ್ಷದ ಮುಖ್ಯವಾಹಿನಿಗೆ ಈ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ನರೇಂದ್ರ ಮೋದಿಜಿಯವರ ಕೈ ಜೋಡಿಸಬೇಕನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ಅವರಿಗೆ ನಾವು ಒಂದು ನಂಬರನ್ನು ಕೊಟ್ಟು 8980808080 ಅನ್ನುವಂಥ 10 ಸಂಖ್ಯೆಯ ಒಂದು ಮೊಬೈಲ್ ನಂಬರನ್ನು
ಅವ್ರ ಮೊಬೈಲ್ ನಂಬರ್ನಿಂದ ಅದಕ್ಕೆ ಮಿಸ್ಡ್ ಕಾಲ್ ಮಾಡಿ ಬಂದಿರುವಂಥ ಏನು ಎರಡು ಮಿಸ್ಡ್ ಕಾಲಿಗೆ ಅದು ಕಟ್ ಆಗಿ ಅವ್ರಿಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ, ಬಿ ಜೆ ಪಿಗೆ ಸ್ವಾಗತ, ನಿಮ್ಮ ನೋಂದಣಿ ಸಂಖ್ಯೆ ಈ ರೀತಿ ಇದೆ ಅಂತೇಳಿ. ಅದರ ಕೆಳಗಡೆ ಒಂದು ಲಿಂಕ್ ಬರುತ್ತೆ, ಆ ಲಿಂಕಿಗೆ ಅವರ ಪೂರ್ಣ ವಿಳಾಸವನ್ನು ನಾವು ಸೆಂಡ್ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ, ಮತ್ತು ಅವ್ರದ್ದೊಂದು ಫೋಟೋ ಕೂಡ ಅಪ್ಡೇಟ್ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ರಾಷ್ಟ್ರೀಯ ಮತ್ತು ರಾಜ್ಯ ಕಾರ್ಯಾಲಯದಿಂದ ಆ ಎಲ್ಲ ಮೊಬೈಲ್ಗಳಿಗೆ ಹಬ್ಬ ಹರಿದಿನಗಳ ಶುಭಾಶಯಗಳು ಕೂಡ ಬರುತ್ತೆ ಕಾಲಕಾಲದಲ್ಲಿ, ಮತ್ತು ಜನಪರ ಯೋಜನೆಗಳ ಮಾಹಿತಿ ಉಳ್ಳ ಲಿಂಕ್ ಕೂಡ ಅವರಿಗೆ ಆ ಮೊಬೈಲಿಗೆ ಯಾವಾಗ ಯಾವಾಗ ಆ ಜನಪರ ಯೋಜನೆಗಳನ್ನು ಮಾಡ್ತಾರೆ ಅವೆಲ್ಲವೂ ಕೂಡ ಪ್ರತಿಯೊಂದು ವ್ಯಕ್ತಿಗೂ ಏನು ಸದಸ್ಯರಾದಂಥ ವ್ಯಕ್ತಿಗೂ ಕೂಡ ಡೈರೆಕ್ಟಾಗಿ ಕನೆಕ್ಟಿವಿಟಿ ಆಗುವಂಥ ಒಂದು ಆಲೋಚನೆ ಹಿನ್ನೆಲೆಯಲ್ಲಿ 15 ಲಕ್ಷಕ್ಕೂ ಹೆಚ್ಚು ನಾವು ಒಂದು ಗುರಿಯನ್ನು ಇಟ್ಕೊಂಡು ಯುವ ಸಮೂಹವನ್ನು ಏನು ನೋಂದಣಿ ಮಾಡಬೇಕಂತೇಳಿ ಗುರಿ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಪೇರೆಂಟ್ ಮನೆಯವರು 50 ಲಕ್ಷ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ. ಆ 50 ಲಕ್ಷದಲ್ಲಿ ನಮಗೆ 15 ಲಕ್ಷ ಅಂದರೆ ಪ್ರತಿ ಬೂತಿಗೂ ಕೂಡ 25 ಸದಸ್ಯರನ್ನು ಮಾಡಬೇಕನ್ನುವಂಥ ಆದೇಶವನ್ನು ನಮಗೆ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇಡೀ ರಾಜ್ಯ ಪ್ರವಾಸ ಮಾಡಿ ಸದಸ್ಯತ್ವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಅದರ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಈ ಸದಸ್ಯತ್ವದ ಜೋಡಿ ಒಂದು ಸಾಮಾಜಿಕ ಕಳಕಳಿಯನ್ನು ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಒಂದು ಮೋದಿಜಿಯವರ ಒಂದು ಕರೆ, ಹೆಚ್ಚು ತಾಪಮಾನ ಹಿನ್ನೆಲೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ, ಆ ಸಸಿಗಳು ಎಲ್ಲಿ ನಮ್ಮ ನಮ್ಮ ಸುಪರ್ದಿ ಒಳಗಿರುವ ಕಂಪೌಂಡ್ ಇರ್ಬೋದು, ಮಠ ಮಂದಿರಗಳಿರ್ಬೋದು, ಶಾಲೆ ಇರ್ಬೋದು, ಅದು ಪಾಲನೆ ಪೋಷಣೆ ಆಗುತ್ತೆ ಅನ್ನುವಂಥ ಜಾಗದಲ್ಲಿ ನಾವು ಸಸಿಯನ್ನು ಪ್ರತಿ ಬೂತಿಗೂ ಕೂಡ ಆ ರೀತಿ ಸಸಿ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಲ್ಲಿ ಕಾಡು ಮತ್ತು ಕೆರೆ ಈ ರೀತಿ ಒಂದು ಬೆಳೆಯುವ ಪ್ರದೇಶ ಇರ್ತದೆ ಅಲ್ಲಿ ಏನು ಬೀಜದ ಉಂಡಿಯನ್ನು ತಯಾರಿಸಿ ಕೂಡ ಅಲ್ಲಿ ಹಾಕ್ತಾ ಇದ್ದೇವೆ. ಮತ್ತು ಸಮಾಜದಲ್ಲಿ ಅನೇಕ ಸಂದರ್ಭದಲ್ಲಿ ಸ್ವಚ್ಛತೆ ಮಾಡುವಂಥದ್ದಿರ್ಬೋದು, ಟಮ್ಟಮ್ ಚಾಲಕರು ಇರ್ಬೋದು, ಈ ರೀತಿ ಅಸಂಘಟಿತ ಕಾರ್ಮಿಕರು ಅವರೇನು ಸ್ವಚ್ಛ ಮಾಡೋರು ಅಂತ ಕೆಲವು ಸಂದರ್ಭದಲ್ಲಿ ಆಟೋ ಚಾಲಕ ಒಂದು 5 ರೂಪಾಯಿ ಹೆಚ್ಚು ಕೇಳಿದಾಗ ನಾವು ರೇಗಾಡೋದು ಮತ್ತು ಅವನ್ನ ಒಂದು ಇರ್ರೆಸ್ಪೆಕ್ಟ್ ಆಗಿ ನಾವು ನಡ್ಕೊಂಡಿರುವಂಥ ಒಂದು ಉದಾಹರಣೆ ಅನೇಕ ಸಂದರ್ಭದಲ್ಲಿ. ಅಂಥವ್ರು ಕೂಡ ಅವ್ರು ಯಾವತ್ತೂ ಆ ರೀತಿ ಆಗ್ಬಾರ್ದು, ಅವ್ರಿಗೆ ಸನ್ಮಾನ ಆಗಬೇಕಂತೇಳಿ ಯಾವ ರೀತಿ ಸಫಾಯಿ ಕರ್ಮಚಾರಿಗಳಿಗೆ ಗಂಗಾ ನದಿ ಸ್ನಾನ ಮಾಡಿ ನಮ್ಮ ಪ್ರಧಾನಮಂತ್ರಿಗಳವರ ಪಾದ ತೊಳೆದು ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಕೊಟ್ಟರು, ಆ ಸಂದೇಶವನ್ನು ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಊರುಗಳಲ್ಲಿ ಅಂತ ನಮ್ಮ ಪರಿಸರವನ್ನು ಸ್ವಚ್ಛ ಮಾಡುವಂಥವ್ರು ಆಟೋ ಚಾಲಕರು ಈ ರೀತಿ ಅಸಂಘಟಿತ ಕಾರ್ಮಿಕರಿಗೂ ಕೂಡ ಸನ್ಮಾನ ಮಾಡಿ ಅವರನ್ನು ಗೌರವಿಸುವಂಥ ಕಾರ್ಯ ನಾವೆಲ್ಲ ಮೊದಲೆಲ್ಲ ಮಾಡ್ತಾ ಇದ್ದೀವಿ. ಆ ಒಂದು ಸಂದೇಶವನ್ನು ತೆಗೆದುಕೊಂಡು ಜಿಲ್ಲಾ ತಂಡಕ್ಕೆ ನಾವು ಇವತ್ತು ಒಂದು ಸಭೆ ತಗೊಂಡು ಮತ್ತು ಕಾಲೇಜುಗಳಲ್ಲಿ ಎದುರುಗಡೆ ಒಂದು ಸದಸ್ಯತ್ವ ಅಭಿಯಾನ ಮಾಡುವ ಮುಖಾಂತರ ನಾವಿದನ್ನು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಊರಲ್ಲಿರುವಂಥ ಕಾಲೇಜುಗಳು ಡಿಗ್ರಿ ಕಾಲೇಜುಗಳಲ್ಲಿ ಇದಕ್ಕೆ ತಮ್ಮ ಸಹಕಾರ ಭಾಳ ಅವಶ್ಯ ಇದೆ. ಯಾವ ರೀತಿ ನಾವು ಒಂದೇನೋ ಕಾರ್ಯಕ್ರಮ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಾಡಿದಾಗ ಅದು ಇಡೀ ಒಂದು ಪ್ರದೇಶ ವ್ಯಾಪಿಯಾಗಿ ಅದು ಪ್ರಚಾರ ಸಿಕ್ಕಾಗ ಅದಕ್ಕೊಂದು ಮಹತ್ವ ಸಿಗುತ್ತೆ. ಇನ್ನು ಉಳಿದವರು ಕೂಡ ಆ ಕಾರ್ಯಕ್ಕೆ ಜೋಡಿಸ್ಕೊಳ್ತಾರೆ. ಅದನ್ನು ಇನ್ನೊಂದ್ಸಲ ಅದು 8980808080 ಈ ನಂಬರ್ ಮಿಸ್ಡ್ ಕಾಲ್ ಕೊಟ್ಟು ಸದಸ್ಯತ್ವ ಪಡೆಯುವಂಥದ್ದು ಯಾರಾದರೂ ಆಗ್ಬೋದು ಅನ್ನುವಂಥ ಇದರೊಳಗೆ ಒಂದು ಇದು ಓಪನ್ ನಂಬರ್ ಇದೆ, ಇದು ಸರ್ವರ್ ಇದೆ, ಅದಕ್ಕೆ ಮಿಸ್ಡ್ ಕಾಲ್ ಆಗಿ ಅದೆಲ್ಲ ಬಂದು ಅವರ ಪೂರ್ಣ ವಿಳಾಸವನ್ನು ತೆಗೆದುಕೊಳ್ತೀವಿ. ಇದರ ಜೊತೆಗೆ ನಾವು ನಮ್ಮ ಊರೊಳಗಿರುವಂಥ ನಮ್ಮ ಓಣಿಯೊಳಗಿರುವಂಥ ಸೆಲೆಬ್ರಿಟಿಗಳನ್ನು ಮತ್ತು ಖ್ಯಾತ ಡಾಕ್ಟರ್ಸು, ಖ್ಯಾತ ವಕೀಲರನ್ನ, ಉದ್ಯಮಿಗಳನ್ನು ಮತ್ತು ವ್ಯಾಪಾರಸ್ಥರನ್ನ, ಅದಾದ ನಂತರ ಪ್ರಗತಿಪರ ರೈತರನ್ನು ಈ ರೀತಿ ನಾವು ಎಲ್ಲ ಸಮೂಹವನ್ನು ಟಚ್ ಮಾಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಈ ನಂಬರನ್ನು ಓಪನ್ ಕೊಟ್ಟರೆ ಇದು ಸಾರ್ವಜನಿಕ, ಇದು ಒಂದು ಅತಿ ಜಗತ್ತಿಗೆ ದೊಡ್ಡವಾದಂಥ ಸದಸ್ಯರು, ದೊಡ್ಡ ಪಕ್ಷ ನಮ್ಮದು. ಈಗ ನಾವು ಈ ನಂಬರನ್ನು ಓಪನ್ ಬಿಟ್ಟಿದ್ವಿ, ಯಾರು ನೀವು ಹೇಳಿದ ಪ್ರಕಾರ ಅಪರಾಧಿಗಳು ಆ ನಂಬರನ್ನು ಮಾಡಿಕೊಂಡ್ರೆ ನಾವು ಆ ಅಪರಾಧಿ ಗುರುತು ಹಚ್ಚಿ ಅಥವಾ ಆ ರೀತಿ ಅವ್ರ ಶಿಕ್ಷೆ ಆಗುವಂತಿದ್ರೆ ನಾವು ಅವರನ್ನು ಕಾಪಾಡೋದಿಲ್ಲ ಮತ್ತು ಅಂಥವ್ರಿಗೆ ಆಗಬೇಕಂತ ನಾವು ಕರೆಯಲು ಕೊಡೋದಿಲ್ಲ. ನಾವು ಯಾರೋ ಲೀಡರ್ಶಿಪ್ ಜವಾಬ್ದಾರಿ ತೊಗೋಬೇಕಾದ್ರೆ 25 ಮಂದಿನ ಕನಿಷ್ಠ ಒಂದು ಸಕ್ರಿಯ ಕಾರ್ಯಕರ್ತ ಆಗಬೇಕಾದ್ರೆ, ಒಂದು ಪಂಚಾಯಿತಿ ಮೆಂಬರ್ ಆಗಬೇಕಾದ್ರೆ, ತಾಲೂಕು ಪಂಚಾಯಿತಿ ಮೆಂಬರ್ ಆಗಬೇಕಾದ್ರೆ 25 ಸದಸ್ಯರನ್ನು ಹೊಂದಿರುವಂಥವ್ರು.
ಅವನ ಆ ಸ್ಥಳೀಯ ಮಟ್ಟದೊಳಗೆ ಅವ್ರದ್ದು ವೆರಿಫಿಕೇಶನ್ ಆಗಲೇ ಇದೆ. ಹಾಗೆ ಅವರು ಅದಕ್ಕೆ ಸಕ್ರಿಯ ಕಾರ್ಯಕರ್ತ ಆಗಿರೋದು ಪ್ರೂವ್ ಮಾಡ್ತಾರೆ. 25 ಯಾರ್ಯಾರು ಮಾಡಿದ್ದಾರೆ ಮತ್ತು ಅವನ ವೈಯಕ್ತಿಕ ಇದು ಏನು ಅನ್ನುವಂಥದ್ದು ಪ್ರೂವ್ ಮಾಡಿ ನಮ್ಮ ರಾಜ್ಯ ಕಾರ್ಯಾಲಯ ಕಳಿಸ್ಕೊಡ್ತಾರೆ. ಅವಾಗ ನೀವು ಹೇಳಿದಂಗೆ ಅವ ಅಲ್ಲಿ ಡಿಲೀಟ್ ಆಗ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ರೆಡ್ಡಿ, ರಾಜ್ಯ ಉಪಾಧ್ಯಕ್ಷ ಕರುಣಾಕರ್, ಶ್ರೀನಿವಾಸ್ ದೇಸಾಯಿ, ಯು ನರಸರೆಡ್ಡಿ, ಮಹೇಂದರ್ ರೆಡ್ಡಿ, ಜಿತೇಂದ್ರ ಸೇರಿ ಇತರರಿದ್ದರು. ಈಗ ಜಾಹೀರಾತು. New Holland 3600-2 All-Rounder Plus. ಇದರ ಫ್ಯೂಲ್ ಎಫಿಷಿಯಂಟ್ FPT ಇನ್ಲೈನ್ ಎಂಜಿನ್ ಉಳಿತಾಯ ಜಾಸ್ತಿಯಾಗಿಸುತ್ತೆ ಮತ್ತೆ ಹೆವಿ ಡ್ಯೂಟಿ ಕಾನ್ಸ್ಟೆಂಟ್ ಮೆಶ್ ಗಿಯರ್ ಬಾಕ್ಸ್ ನೀಡುತ್ತೆ ಸ್ಮೂತ್ ಗಿಯರ್ ಶಿಫ್ಟಿಂಗ್. ಇದರಲ್ಲಿದೆ ಸೆನ್ಸೊಮ್ಯಾಟಿಕ್ 24 ಹೈಡ್ರಾಲಿಕ್ ಜೊತೆ 2000 kg ಲಿಫ್ಟ್ ಕೆಪಾಸಿಟಿ. 3600-2 ತನ್ನ ಶ್ರೇಣಿಯಲ್ಲಿ ನೀಡುತ್ತೆ ಹೈಯೆಸ್ಟ್ ರೋಡ್ ಸ್ಪೀಡ್ ಮತ್ತು ಅತ್ಯಧಿಕ ಯೂಸ್ಫುಲ್ ಪವರ್. ಅದಕ್ಕಾಗಿಯೇ 3600-2 ಆಗಿದೆ ಆಲ್ರೌಂಡರ್ ಪ್ಲಸ್. ಇದರ ಹೆಸರೇ ಹೆಗ್ಗುರುತು. ನ್ಯೂ ಹಾಲೆಂಡ್ ಅಗ್ರಿಕಲ್ಚರ್ ಜೀವನದಲ್ಲಿ ವೈಭವ. 170 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದ ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಬಹುದೊಡ್ಡ ಕಂಪನಿಯಾಗಿದೆ. 100 ಹೆಚ್ಚು ದೇಶಗಳಿಗೆ ರಫ್ತು ಆಗುತ್ತಿವೆ. ಸಂಪರ್ಕಿಸಿ ನಾಗಭೂಷಣ್ ಮೋಟಾರ್ಸ್, ಅಪೋಜಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಕ್ಸೂರ್ ರೋಡ್, ರಾಯಚೂರ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಡೀಲರ್ ಸಿಂಗ್, ಬಾಬಾ ಶೂಟ್, ಶೇರ್ವಾನಿ, ಮೋದಿ ಶೂಟ್, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಅಂಡ್ ಪ್ಯಾಂಟ್, ಪಾರ್ಟಿ ವೇರ್ ಶರ್ಟ್ ಅಂಡ್ ಪ್ಯಾಂಟ್, ವೆಸ್ಟರ್ನ್ ಟಾಪ್, ಕುರ್ತೀಸ್, ಲೆಗಿನ್ಸ್, ಗರ್ಲ್ಸ್ ಜೀನ್ಸ್, ಚುಡಿದಾರ್, ಪಲಕ್ ಚುಡಿದಾರ್, ಕರೋಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್ಸ್, ಫ್ಯಾನ್ಸಿ ಗೌನ್ ಅಂಡ್ ಆಲ್ ಟೈಪ್ಸ್ ಆಫ್ ವುಮೆನ್ಸ್ ವೇರ್, ಮ್ಯಾನ್ಸ್ ವೇರ್ ಅಂಡ್ ಕಿಡ್ಸ್ ವೇರ್ ಅವೈಲೇಬಲ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್. ಕೊಡಗಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರ್. ಮೊಬೈಲ್ 9980006305. ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನಬಲ್ ಕ್ಲಾತ್ ಇನ್ ಕ್ಯಾಶುಯಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. It's there beside SLP Hotel, Station Road, Raichur. India's number one preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool.
Euro Kids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Euro Kids, the next gen preschool. Euro Kids, India's next gen preschool, making learning fun. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟ್ರಿಕ್ಟ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನೆಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನೆಟಿಕ್ ಏರ್ ಅವೈಲೇಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲೇಬಲ್. ವಿಸಿಟ್ ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ತಂದಿದೆ ಇನ್ನೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಮಜಾ ಅನುಭವಿಸಲು ಹಿಂದೆ ಬನ್ನಿ. ನಿಮ್ಮ ಮನಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸಗಳ ವಸ್ತುಗಳು, ನಿಮ್ಮ ನಾಲಿಗೆಯ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇಲ್ಲಿವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಹಿಂದೆ ಭೇಟಿ ಕೊಡಿ ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ. ವೆನ್ಯೂ ವಾಲ್ಕಟ್ ಗ್ರೌಂಡ್ ಬಿಸೈಡ್ ಎಲ್ಐಸಿ ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. ಪವನ್ ಆಟ ಪರಿಚಯಿಸುತ್ತಿದೆ ಜೋಳದ ಬೆಲೆಯಲ್ಲಿ ಜೋಳದ ಹಿಟ್ಟು, ಈಗ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಲಭ್ಯ. ಪವನ್ ಆಟ ಬಿಳಿ ಜೋಳದ ಹಿಟ್ಟು. ಪವನ್ ಆಟ ಪರಿಚಯಿಸುತ್ತಿದೆ ಜೋಳದ ಬೆಲೆಯಲ್ಲಿ ಜೋಳದ ಹಿಟ್ಟು, ಈಗ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಲಭ್ಯ. ಪವನ್ ಆಟ ಬಿಳಿ ಜೋಳದ ಹಿಟ್ಟು. ಪವನ್ ಆಟ ಪರಿಚಯಿಸುತ್ತಿದೆ ಜೋಳದ ಬೆಲೆಯಲ್ಲಿ ಜೋಳದ ಹಿಟ್ಟು, ಈಗ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಲಭ್ಯ. ಪವನ್ ಆಟ ಬಿಳಿ ಜೋಳದ ಹಿಟ್ಟು. ಮತ್ತೊಮ್ಮೆ ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ನಗರ ನಮಕ್ಕೇರಿ ಲೇಔಟ್ ಬಿಜೆಪಿ ಯುವ ಮೋರ್ಚಾದಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನಕ್ಕೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ಚಂದ್ರಪ್ಪ ವಕೀಲರು ಚಾಲನೆ ನೀಡಿದರು. ನಗರದ ಅಮರ್ಖೇಡ್ ಲೇಔಟ್ನಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನಕ್ಕೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಶಂಕರಪ್ಪ ವಕೀಲರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಯುವಕರು ಬಿಜೆಪಿ ಯುವ ಮೋರ್ಚಾದ ಸದಸ್ಯತ್ವವನ್ನು ಪಡೆಯುವ ಮೂಲಕ ಸದೃಢ ದೇಶ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಬಂದು ಆರ್ಎಸ್ಎಸ್ನಲ್ಲಿ ಕೆಲಸ ಮಾಡಿದವರು. ಚಹಾ ಮಾರುವ ಮಗ, ಚಹಾ ಮಾರುವ ಯುವಕ ಇಂದು ದೇಶದ ಪ್ರಧಾನಿಯಾಗಿದ್ದಾನೆ. ಛಲದಿಂದ ದೇಶ ಸೇವೆ ಮಾಡುತ್ತಿದ್ದಾರೆ ಎಂದರು.
ಇಡೀ ದೇಶವೇ ನನ್ನ ಕುಟುಂಬ ಎನ್ನುತ್ತಿರುವ ನರೇಂದ್ರ ಮೋದಿಯವರು ದೇಶದ ರಕ್ಷಣೆಗಾಗಿ ದುಡಿಯುತ್ತಿದ್ದಾರೆ. 371 ಕಲಂ ರದ್ದುಗೊಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ನಮ್ಮ ದೇಶದ ಕಿರೀಟವಾದ ಕಾಶ್ಮೀರವನ್ನು ಉಳಿಸಿದ್ದಾರೆ ಎಂದರು. ನೀವು ಯಾಕೆ ಮೆಂಬರ್ ಆಗಬೇಕು? ಮೊದಲನೇದು ಭಾರತೀಯ ಜನತಾ ಪಾರ್ಟಿ ಮೆಂಬರ್ ಆಗಬೇಕು. ಎದಕ್ಕೆ ಆಗಬೇಕು? ಈ ದೇಶವನ್ನು ಆಳ್ತಕ್ಕಂಥ ಪಕ್ಷ ನೇತೃತ್ವ ವಹಿಸಿರ್ತಕ್ಕಂಥವರು ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ನಿಮ್ಮ ಹಾಗೆ ವಿದ್ಯಾರ್ಥಿ ದಶದಿಂದ ಬಂದು ಒಂದು ಸಂಘಟನೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಕೆಲಸ ಮಾಡಿ ಅಲ್ಲಿ ಎಲ್ಲ ಕಾರ್ಯಾಲಯದಾಗ ಕಸ ಗೂಡಿಸಿ ಸಣ್ಣ ಒಬ್ಬ ಚಹಾ ಮಾರತಕ್ಕಂಥ ವ್ಯಕ್ತಿ ಮಗನಾಗಿ ಕೇಟ್ಲಿ ಹಿಡ್ಕೊಂಡು ಹೋಗಿ ಚಹಾ ಮಾರಿದ್ದಾನೆ ಟ್ರೈನ್ನಲ್ಲಿ ಬಸ್ನಲ್ಲಿ. ಛಲದಿಂದ ಕೆಲಸದಿಂದ ಆ ಯುವಕನಾಗಿರಲಿಂದ ಇವತ್ತು 70 ವರ್ಷ ಸಮೀಪ ಬಂದಿರೋನು ಅದೇ ಯುವಕನಂಗೆ ಆ ಛಲ ಇಟ್ಟುಕೊಂಡು ಈ ದೇಶ ಸೇವೆಗಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಇವತ್ತು ದೇಶದ ಯುವ ಜನರಿಗೆ ಕರೆ ಕೊಟ್ಟಿದ್ದಾನೆ, ಯುವಕರೇ ಬರ್ರಿ, ನನಗೇನು ಆಸೆ ಇಲ್ಲ, ಅತ್ತಿಗೇನು ನಾಳೆ ನನ್ನ ಮಗ ಆಗಬೇಕು, ಅಳಿ ಆಗಬೇಕು, ಸೊಸೆ ಆಗಬೇಕು ಅಂತಲ್ಲ. ಇವತ್ತಿನ ಬೇರೆ ಬೇರೆ ರಾಜಕಾರಣಿಗಳಿಂದ ಅದಕ್ಕೆ ಯಾರೂ ಇಲ್ಲ. ದೇಶ, ಈ ದೇಶದ ಮಕ್ಕಳು, ಈ ದೇಶದ ವಿದ್ಯಾರ್ಥಿಗಳು, ಈ ದೇಶದ ಯುವಕರೇ ನನ್ನ ಕುಟುಂಬ ಅಂತಕ್ಕಂಥ ಭಾವನೆಯಿಂದ ಇವತ್ತು ದೇಶದ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಂಥ ರಕ್ಷಣೆ ಕೆಲಸದೊಳಗೆ ನಮ್ಮ ದೇಶ ಅಖಂಡವಾಗಿ ಉಳಿಬೇಕಾ? ನಮ್ಮ ದೇಶದ ಕಾಶ್ಮೀರ ಈಗ ಏನೇನೋ ಆಗ್ತಾ ಇತ್ತು, ಇವತ್ತು ಕಾಶ್ಮೀರಕ್ಕೆ ಇರ್ತಕ್ಕಂಥ ಪ್ರತ್ಯೇಕತಾ ಎಲ್ಲ ವಿಧಿಗಳನ್ನು ಕ್ಯಾನ್ಸಲ್ ಮಾಡಿ ಕಾಶ್ಮೀರ ನಮ್ಮ ಅವಿಭಾಜ್ಯ ಭಂಗ ಅಂತ ಯಾವಾಗ 70 ವರ್ಷ ನಂತರ ಯಾರೂ ಮಾಡಲಾರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ರ ಇಲ್ಲ. ಈಗ ಈಗ ನಾವು ಕಾಶ್ಮೀರಕ್ಕೆ ನಿರ್ಭಯದಿಂದ ಹೋಗಬೇಕು. ಆವಾಗ ಕಾಶ್ಮೀರದವರು ಹೇಳ್ತಾ ಇದ್ರು, ಓ ಭಾರತಕ್ಕೆ ಲೋಕ ಆರಂಗ್, ಓ ತುಮ್ ಹಿಂದೂಸ್ತಾನಿ ಹೈಕ್ಯಾ ಅಂತ ಕೇಳ್ತಾ ಇದ್ರು. ಅಂದರೆ ಅವರು ಎಲ್ಲೋ ಪಾಕಿಸ್ತಾನದವ್ರು ಇದ್ದಂಗ. ಆದರೆ ಕಾಶ್ಮೀರ ನಮ್ಮ ದೇಶದ ಮುಕುಟಪ್ರಾಯವಾಗಿರ್ತಕ್ಕಂಥದ್ದು, ಕಿರೀಟ ಇದ್ದಂಗೆ. ಅಂತಹ ಒಂದು ಕಿರೀಟವನ್ನು ನಾವು ಕಳ್ಕೊಂಡ್ರೆ ನಮ್ಮ ದೇಶ ಬರೀ ರುಂಡ ಉಳಿತದ. ಅದು ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ದೇಶವನ್ನು ಉಳಿಸಿದ. ಇದಕ್ಕೆಲ್ಲ ನಾವು ನೀವು ಎಲ್ಲರೂ ಸೇರಿ ಜೋಡಣೆ ಮಾಡೋಣ, ಎಲ್ಲರೂ ಸದಸ್ಯರಾಗೋಣ. ಸದಸ್ಯರಾದರೆ ನಾಳೆಗೆ ನರೇಂದ್ರ ಮೋದಿಗೆ ಈಗಿರ್ತಕ್ಕಂಥ ಫಲ ಇನ್ನೂ ಜಾಸ್ತಿ ಬರ್ತದೆ. ಹಿಂದೆ ನಮ್ಮ ದೇಶದ ಪ್ರಧಾನಿ ಯಾವ್ದನ್ನು ಬೇರೆ ದೇಶಕ್ಕೆ ಹೋಗ್ತದೆ ಅಂದರೆ ಭಿಕ್ಷ ಬೇಡಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ತಾ ಇದ್ರು, ಸಾಲ ಕೇಳಕ್ಕೆ ಬರ್ತಾರ ಅಂತ. ಆದರೆ ಇವತ್ತಿನ ಪ್ರಧಾನಿನು ಮೋದಿ 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 ಅಂತ ಜಗತ್ತಿನ ಜನ ಸ್ವಾಗತ ಮಾಡ್ತಾ ಇದ್ದಾರೆ. ಯಾರಪ್ಪನ ಹಂಗಿಲ್ಲ, ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದಾರೆ, ದೇಶದ ಬೇರೆ ಪರದೇಶಗಳಿಗೆ ಇವತ್ತು ಸಾಲ ಕೊಡ್ತಾ ಇದ್ದಾರೆ. ಅಂತಹ ಒಂದು ಆರ್ಥಿಕ ಪರಿಸ್ಥಿತಿ ಯಾಕೆ ಬಂತು? ಇಷ್ಟು ದಿವಸ ಯಾಕೆ ಬರಲಿಲ್ಲ? ಲೂಟ್ ಮಾಡ್ತಾ ಇದ್ರು, ದೇಶದ ಸಂಪತ್ತನ್ನು ಲೂಟ್ ಮಾಡ್ತಕ್ಕಂಥ ರಾಜಕಾರಣಿಗಳು ಇದ್ದರು. ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ದೇಶದ ಹಣವನ್ನು ಏನಿಲ್ಲ, ಒಂದು ಕಲ್ಲಿದ್ದರು ಮಾರದ್ರೊಳಗೆ ಲಕ್ಷಾಂತರ ಕೋಟಿಗಳು ಉಳಿಸಿದ್ರು. ಪಾರದರ್ಶಕ ಎಲ್ಲರ ಮುಂದೆ ಇದು ಇಷ್ಟು ರೇಟ್ ಅದೇ ಇಷ್ಟು ತಗೊಳ್ತೀವಿ. ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಎಂಕಚಿ ಮಾತನಾಡಿ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಜನರು ಆಶೀರ್ವದಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಬಲ ಪಡಿಸಿದ್ದೀರಿ. ಕೇಂದ್ರ ಸರ್ಕಾರವು ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಪ್ರಪಂಚದಲ್ಲಿ ದೇಶದ ಹಿರಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಚ್ಚಿಸಿದ್ದಾರೆ. ಯುವಕರು ಸದಸ್ಯತ್ವ ಪಡೆಯುವ ಮೂಲಕ ಸದೃಢ ದೇಶ ಕಟ್ಟುವ ಕಾರ್ಯದಲ್ಲಿ ಭಾಗಿಯಾಗಬೇಕು ಎಂದರು. ಈ ಒಂದು ಬಿಜೆಪಿ ಸದಸ್ಯತಾ ಅಭಿಯಾನವನ್ನು ಪ್ರಾರಂಭ ಆಗಿದೆ. ರಾಜ್ಯ ತಂಡ ಇವತ್ತು ರಾಜ್ಯ ಪ್ರವಾಸದ ನಿಮಿತ್ತ ಇವತ್ತು ರಾಯಚೂರಿಗೆ ಬಂದಿದೆ. ಈ ಒಂದು ಸದಸ್ಯತಾ ಅಭಿಯಾನದ ಒಂದು ವೇದಿಕೆ ಮೇಲೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದ ಎನ್ ಶಂಕರಪ್ಪಾಜಿ ಅವರೇ ಮತ್ತು ರಾಜ್ಯದ ಕಾರ್ಯದರ್ಶಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲೆಯ ಮುಖಂಡರು, ಯುವ ಮೋರ್ಚಾ ಕಾರ್ಯಕರ್ತ ಬಂಧುಗಳೇ ಮತ್ತು ನನ್ನ ಯುವ ಮಿತ್ರರೇ, ದೇಶದಲ್ಲಿ ಇವತ್ತು ಒಂದು ಅಭಿವೃದ್ಧಿಯ ಕ್ರಾಂತಿ ಮತ್ತು ಪರಿವರ್ತನೆ ತೆಗೆದುಕೊಳ್ಳಬೇಕು ಅನ್ನುವಂಥ ಹಂಬಲದಲ್ಲಿ ಇವತ್ತು ವಿಶ್ವಗುರು ಭಾರತ ಆಗುವ ಹಿನ್ನೆಲೆಯಲ್ಲಿ ಇವತ್ತು ಪ್ರಪಂಚದಲ್ಲಿ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಬಹುದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಅದರ ಹಿನ್ನೆಲೆಯಲ್ಲಿ ಮೊನ್ನೆ ಚುನಾವಣೆಯಲ್ಲಿ MP ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸಾಕಷ್ಟು ಜನ ನಮಗೆ ಕ್ಲಿಯರ್ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ, ಬಹುಮತವನ್ನು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆ ಎಲ್ಲ ಮಹನೀಯರು
ಭಾರತೀಯ ಜನತಾ ಪಕ್ಷದ ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸಬೇಕು, ಮೋದಿಜಿಯವರ ಕೈ ಬಲಪಡಿಸಬೇಕನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಮೋದಿಜಿಯವರ ಒಂದು ಸಂದೇಶವನ್ನು ತೆಗೆದುಕೊಂಡು ನಾವಿಲ್ಲಿ ಬಂದಿದ್ದೇವೆ. ಅನೇಕ ಜನಪರ ಯೋಜನೆಗಳನ್ನು ಜಾರಿ ಮಾಡ್ತಾ ಪ್ರಪಂಚದಲ್ಲಿ ಭಾರತದ ಹಿರಿಮೆ ಗರಿಮೆ ಹೆಚ್ಚಾಗ್ತಾ ಇವತ್ತು ಮೋದಿಜಿಯವರು ಒಂದು ದಿನನೂ ವಿಶ್ರಾಂತಿ ಇಲ್ಲದೆ 130 ಕೋಟಿ ಜನರ ಶ್ರೇಯ ಅಭಿವೃದ್ಧಿಗೆ ಅವರು ತಮ್ಮನ್ನು ತಾವು ಪ್ರಧಾನ ಸೇವಕ ಅಂತೇಳಿ ಬಿಂಬಿಸಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಯುವ ಸ್ನೇಹಿತರಾದಂಥವರೆಲ್ಲರೂ ಕೂಡ ತಮ್ಮ ತಮ್ಮ ದೇಶ ಕಟ್ಟುವ ಒಂದು ಸಲಹೆಯನ್ನು ಸೂಚನೆಯನ್ನು ಯುವಕರು ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು, ದೇಶ ಕಟ್ಟೋ ಕಾರ್ಯಕ್ಕೆ ಸಲಹೆಗಳನ್ನು ಕೊಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಒಂದು ಮಿಸ್ಡ್ ಕಾಲ್ ಕೊಡುವಂಥ ಒಂದು ನಂಬರನ್ನು ನಾನು ನಿಮಗೆ ಹೇಳ್ತೀನಿ. ನಿಮ್ಮ ನಿಮ್ಮ ಮೊಬೈಲನ್ನು ತೆಗೆದು ನಾ ಹೇಳಿರೋ ನಂಬರ್ಗೆ ಒಂದು ಡೈಲ್ ಮಾಡಿರಿ. 8980808080 ಈ ನಂಬರ್ ಡೈಲ್ ಮಾಡಿರಿ. ಅದು ತಾನೇ 2 ರಿಂಗಿಗೆ ಕಟ್ ಆಗುತ್ತೆ. ಅದಾದ ನಂತರ ಮೆಸೇಜ್ ಬರುತ್ತೆ. ಮೆಸೇಜ್ ಯಾರ್ಯಾರಿಗೆ ಬಂದಿರ್ತೈತೆ ಅವರೆಲ್ಲರೂ ತೊಗೊಂಡು ಬರ್ರಿ. ನಾವು ವೇದಿಕೆ ಮೇಲಿದ್ದವರೆಲ್ಲರೂ ಕೂಡ ಒಂದು ನಿಮ್ಮ ಅರ್ಜಿಯಲ್ಲಿ ನಿಮ್ಮ ಪಿನ್ಕೋಡ್ ಸಮೇತ ಪೂರ್ಣ ವಿಳಾಸವನ್ನು ತುಂಬಿ ನೀವು BJPಯ ಸದಸ್ಯರನ್ನಾಗಿ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿ ಇಲ್ಲಿವರೆಗೆ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಕರುಣಾಕರ್ ಜಿ, ಜಿಲ್ಲಾಧ್ಯಕ್ಷ ಚೇತನ್ ರೆಡ್ಡಿ, ಶ್ರೀನಿವಾಸ್ ದೇಸಾಯಿ, ಮಹೇಂದರ್ ರೆಡ್ಡಿ, ಕಡಗೋಳು ಆಂಜನೇಯ, ಉಟ್ಕೂರು ರಾಘವೇಂದ್ರ, ನರ್ಸ್ ರೆಡ್ಡಿ, ರವಿ ನೆಲಹಾಳ್, ವೀರೇಶ್, ಗೋವಿಂದ್, ಶರಣಯ್ಯ ಗುಡದೂರು ಸೇರಿದಂತೆ ಅನೇಕರು ಇದ್ದರು. ಯುವಕರು ದೇಶಭಕ್ತಿಯನ್ನು ಹೊಂದುವ ಮೂಲಕ ದೇಶವನ್ನು ಸದೃಢಗೊಳಿಸಬೇಕೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಪ್ರಾಣೇಶ್ ಕುಲಕರ್ಣಿ ಹೇಳಿದರು. ಅವರು ಇಂದು ನಗರದ ಸ್ಕೌಟ್ಸ್ ಗೈಡ್ಸ್ ಭವನದಲ್ಲಿ ಭಾರತ ಸ್ಕೌಟ್ಸ್ ಗೈಡ್ಸ್ ಮತ್ತು ಜಿಲ್ಲಾ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಜೀವನದಲ್ಲಿ ದೊಡ್ಡ ಗುರಿಯನ್ನು ಹೊಂದಿರಬೇಕು. ವಿದ್ಯಾರ್ಥಿಗಳಲ್ಲಿ ದುರ್ಬಲ ಮನಸ್ಸು ಇರಬಾರದು. ನಿಮ್ಮ ಗುರಿಗಳು ಹೇಗೆ ಇರುತ್ತವೆ ನಿಮ್ಮ ಆಲೋಚನೆ ಸಹ ಹಾಗೆಯೇ ಇರುತ್ತದೆ. ಅವುಗಳ ಮೇಲೆ ನಿಮ್ಮ ಜೀವನ ಅವಲಂಬಿತವಾಗಿರುತ್ತದೆ ಎಂದರು. ವಿದ್ಯಾರ್ಥಿಗಳು ಯಾವುದೇ ಆಸೆ ಪಡಬೇಡಿ, ನಿಮ್ಮ ಆತ್ಮತೃಪ್ತಿಗೆ ಕೃಷಿ ಪಡುವಂತಹ ಗೀತೆಗಳನ್ನು ಹಾಡಬೇಕೆಂದರು. ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕಾದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಶ್ರದ್ಧೆ, ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಜಿಲ್ಲಾ ಸ್ಕೌಟ್ಸ್ ಗೈಡ್ ಸಂಸ್ಥೆಯ ಅಜೀಜ್ ಸುಲ್ತಾನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿಮ್ಮ ಗುರಿಗಳನ್ನ ಆದಷ್ಟು ಧೋಡ್ ಮಾಡಿ, ಆದಷ್ಟು ಧೋಡ್ ಮಾಡಿ. ಎಷ್ಟು ದೊಡ್ಡ ಗುರಿ ನೀವು ಕಾಣ್ಲಿಕ್ಕೆ ಸಾಧ್ಯನೋ ಅಷ್ಟು ಗುರಿಗಳು ಹೇಗಿರ್ತವೆಯೋ ನಿಮ್ಮ ಚಟುವಟಿಕೆಗಳು ಹಂಗಿರ್ತಾವ, ನಿಮ್ಮ ಚಟುವಟಿಕೆಗಳು ಹೆಂಗಿರ್ತವೆಯೋ ನಿಮ್ಮ ಸಾಧನೆಗಳನ್ನು ಹಂಗೆ ಇರ್ತಾವ. ದೇರ್ಫೋರ್ ಥಾಟ್ಸ್ ಲೀಡ್ಸ್ ಟು ಆಕ್ಷನ್, ಆಕ್ಷನ್ ಲೀಡ್ಸ್ ಟು ರಿಸಲ್ಟ್ಸ್, ಅಂಡ್ ರಿಸಲ್ಟ್ಸ್ ಲೀಡ್ಸ್ ಟು ಸಕ್ಸಸ್. ದಿಸ್ ಇಸ್ ಒನ್ ಸ್ಮಾಲ್ ಸ್ಟೋರಿ. Second small story I would like to tell you about is self-confidence. Right? Namalli aatmavishwasana irutte. Napoleon tanna sannavada sainyavanna tagondu Andes parvata daatada, andre nam Himalaya parvatadano, Andes parvatada, aa Andes parvata daati Russia mele aakramana maadlikke horidida. Russia mele aakramana maadlikke hodaga avundu sainya sarupidu. ಸಣ್ಣಿತ್ತು ಅವನ ಸೈನ್ಯ. ಅವೆಲ್ಲ ಸೈನಿಕರು ಏನಂದ್ರೆ, ನಾವಿಷ್ಟೇ ಜನ ಅಷ್ಟು ದೊಡ್ಡ ರಷ್ಯಾದ ಆರ್ಮಿಗೆ ಸೋಲಿಸ್ಬೋದ ಅನ್ನೋದೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗೋ ಸಂದರ್ಭ ಕಂಡುಬಂತು. ಅವನು ನೆಪೋಲಿಯನ್ದು ಆರ್ಮಿ ಚೀಫ್ ಹೇಳ್ದ ನೆಪೋಲಿಯನ್ಗೆ ಹೋಗಿ, ಸರ್ ನಮ್ಮ ಸೈನಿಕರದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ಯದ, ಅವ್ರಿಗೆ ಯುದ್ಧ ಗೆಲ್ತೀವೋ ಇಲ್ಲೋ ಅನ್ನೋದು ಸಮಸ್ಯೆ ಅದ, ಹೇಗೆ ಮಾಡುವುದು, ಯುದ್ಧ ಮಾಡೋಣ ಯುದ್ಧ ಮಾಡೋದು ಬೇಡ ಅಂದಾಗ ನೆಪೋಲಿಯನ್ ಹೇಳ್ದಂತೆ, ನೋಡ್ರಿ ಚಿಂತೆ ಮಾಡ್ಬೇಡ್ರಿ, ಎಲ್ಲ ಸೈನಿಕರು ಹೇಳ್ದಂತೆ, ಡೋಂಟ್ ವರಿ,
ನಾವೆಲ್ಲರೂ ಯೇಸು ಕ್ರಿಸ್ತನ ಫಾಲೋವರ್ಸ್, ವಿ ಆರ್ ಆಲ್ ಫಾಲೋವರ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಇಲ್ಲಿ ಹಾದಿ ಒಳಗೆ ಒಂದು ಚರ್ಚ್ ಅದ, ಹಾದಿಯೊಳಗೆ ಅಲ್ಲಿ ಚರ್ಚಿಗೆ ಹೋಗೋಣ. ಆ ಚರ್ಚ್ ನಾಗ ಒಂದು ಕಾಯಿನ್ ಅದ, ಜೀಸಸ್ ಕ್ರೈಸ್ಟ್ ಯೂಸ್ ಮಾಡಿದ ಕಾಯಿನ್ ಅದ. ಅಲ್ಲಿ ಹೋಗಿ ಟಾಸ್ ಮಾಡೋಣ, ಹೆಡ್ ಬಿದ್ರೆ ಯುದ್ಧಕ್ಕೆ ಹೋಗೋದು, ತೇಲ್ ಬಿದ್ರೆ ವಾಪಸ್ ಬರೋದು. ಯಾಕಂದ್ರೆ ಹೆಡ್ ಬಿದ್ರೆ ಜೀಸಸ್ ಕ್ರೈಸ್ಟ್ ಆಶೀರ್ವಾದ ಮಾಡ್ಯಾನಂತ ಎಲ್ಲರೂ ಹೋದ್ರು. ಆ ಪಾದ್ರಿಗೆ ಹೋಗಿ ಹೇಳ್ದಂತ, ಫಾದರ್ ಕ್ಯಾನ್ ಐ ಹ್ಯಾವ್ ದ. ಈ ಸಂದರ್ಭದಲ್ಲಿ ಜಿಲ್ಲಾ ಸ್ಕೌಟ್ಸ್ ಗೈಡ್ ಸಂಸ್ಥೆ ಜಿಲ್ಲಾ ಆಯುಕ್ತರಾದ ಅಲಿಯಾ ಖಾನಂ, ಶರಣಪ್ಪ ಗೋನಾಳ್, ರಾಮಾಚಾರಿ ಉಪಸ್ಥಿತರಿದ್ದರು. ಆಲ್ಮಟ್ಟಿ ಜಲಾಶಯದಿಂದ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸಿದ ಪರಿಣಾಮ ನದಿ ಪಾತ್ರದಲ್ಲಿರುವ ಗ್ರಾಮಗಳು ಮುಳುಗಡೆಯಾಗಿರುವುದರಿಂದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಗುರ್ಜಾಪುರ ಗ್ರಾಮದ ಗಂಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ಉಪಹಾರದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಗುರ್ಜಾಪುರ ಬ್ಯಾರೇಜ್ ಸಂಪೂರ್ಣ ಭರ್ತಿಯಾಗಿರುವ ಕಾರಣ ಗ್ರಾಮಸ್ಥರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದರಲ್ಲಿ ಗಂಜಿ ಕೇಂದ್ರ ಆರಂಭಿಸಿ ಗ್ರಾಮಸ್ಥರನ್ನು ಕೂಡಿ ಹಾಕಿ ಸ್ಥಳದಲ್ಲಿಯೇ ಅವರಿಗೆ ಇಂದು ಬೆಳಗ್ಗೆ ಜಾವ, ಉಪಹಾರ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ಸೇರಿದಂತೆ ಇನ್ನಿತರ ಅಗತ್ಯ ಸೌಲಭ್ಯವನ್ನು ಜಿಲ್ಲಾಡಳಿತ ಕಲ್ಪಿಸಿದೆ. ಸಂತ್ರಸ್ತರನ್ನು ಪರಾಮರ್ಶಿಸಲು ಈಗಾಗಲೇ ಜಿಲ್ಲಾಧಿಕಾರಿಗಳು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿರುವುದರಿಂದ ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಅವರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಚಾಲಕ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿನಿ ಮೇಲೆ ಬಸ್ ಹಾದು ಹೋಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ತಾಲೂಕಿನ ಹೆಬ್ಬಂತಿನಿ ಗ್ರಾಮದ ಜೆಪಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಜರುಗಿದೆ. ಚಾಲಕನ ನಿರ್ಲಕ್ಷ್ಯತನದಿಂದ ವಿದ್ಯಾರ್ಥಿನಿ ಮೇಲೆ ಬಸ್ ಹಾದು ಹೋಗಿ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ದಾರುಣ ಘಟನೆ ತಾಲೂಕಿನ ಯಾಪಲ್ದಿನ್ನಿ ಗ್ರಾಮದ ಜೆಪಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಬೆಳಗಿನ ಜಾವ ಸಂಭವಿಸಿದೆ. ಕಲಬಲದೊಡ್ಡಿ ಗ್ರಾಮದ ಮಾನಸ ತಂದೆ ಮೌನೇಶ್ 4 ವರ್ಷ ಬಾಲಕಿ ಮೃತ ದುರ್ದೈವಿಯಾಗಿದ್ದು ಎಂದಿನಂತೆ ಇಂದು ಶಾಲೆಗೆ ಬಸ್ನಲ್ಲಿ ವಿದ್ಯಾರ್ಥಿ ತೆರಳುತ್ತಿದ್ದಳು. ಆದರೆ ಬಸ್ನಿಂದ ವಿದ್ಯಾರ್ಥಿನಿ ಇಳಿದಿರುವುದನ್ನು ಗಮನಿಸದೆ ಏಕಾಏಕಿ ಬಾಲಕಿ ಮೇಲೆ ಗಾಳಿ ಏರಿದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಡೊಂಗರಾಮ್ಪುರ ಕಲವಲದೊಡ್ಡಿ ಗ್ರಾಮದಿಂದ ಪ್ರತಿನಿತ್ಯ ವಿದ್ಯಾರ್ಥಿಗಳು ಇದೇ ಬಸ್ನಲ್ಲಿ ಜೆಪಿ ಆಂಗ್ಲ ಮಾಧ್ಯಮ ಶಾಲೆಗೆ ಕರೆತರಲಾಗುತ್ತಿತ್ತು. ಆದರೆ ಇಂದು ಬೆಳಿಗ್ಗೆ ಜವರಾಯ ಅಟ್ಟಹಾಸಕ್ಕೆ ಮುಗ್ಧ ಬಾಲಕಿ ಮೇಲೆ ಬಸ್ ಹಾದು ಹೋಗಿ ಮೃತಪಟ್ಟಿದ್ದಾಳೆ ಎಂಬ ಸುದ್ದಿ ಹರಡುತ್ತಿದ್ದಂತೆಯೇ ಶಾಲೆಯ ಶಿಕ್ಷಕರು, ಆಡಳಿತ ಮಂಡಳಿ ಕೆಲ ಕ್ಷಣ ಮೌನಕ್ಕೆ ಶರಣಾಗಿ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದರು. ಬಾಲಕಿಯನ್ನು ಕಳೆದುಕೊಂಡಿರುವ ಪಾಲಕರ ಆಕ್ರಂದನ ಮುಗಿಲು ಮುಟ್ಟಿತು. ಈ ಸಂಬಂಧ ಯಾಪಲ್ದಿನ್ನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೆ ಮುಳುಗಡೆ ಭೀತಿಯಲ್ಲಿ ಗ್ರಾಮಗಳು, ಜಿಲ್ಲಾಡಳಿತ ಕಟ್ಟೆಚ್ಚರ.
ಸಿಬಿಎನ್ ವಾರ್ತೆಗಳನ್ನು ಪ್ರಾಯೋಜಿಸಿದವರು ವಿಸಿಟ್ ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ಸಂಪರ್ಕಿಸಿ ನಾಗಭೂಷಣ್ ಮೋಟಾರ್ಸ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಕ್ಸೂರ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗಂಡಿ ಕಾಂಪ್ಲೆಕ್ಸ್, ಬಂಗಿ ಕುಂಟ, ಬೇಸ್ವರ್ಪೇಟ್, ರಾಯಚೂರು. ಜಿಪಿ ಕಿಡ್ಸ್ ಫೇರ್ ಬಿಸೈಡ್ ಎಸ್ಎಲ್ಪಿ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. Kids, India's next gen preschool, making learning fun. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಕ್ಸ್. ಪವನ್ ಆಟ ಪರಿಚಯಿಸುತ್ತಿದೆ ಜೋಳದ ಬೆಲೆಯಲ್ಲಿ ಜೋಳದ ಹಿಟ್ಟು, ಈಗ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಲಭ್ಯ. ಪವನ್ ಆಟ ಬಿಳಿ ಜೋಳದ ಹಿಟ್ಟು. ವಾಲ್ಪಿಟ್ ಗ್ರೌಂಡ್ ಬಿಸೈಡ್ ಎಲ್ಐಸಿ ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು.